ಈಗೇನು ಅಧಿಕಾರಿಗಳನ್ನ ಮಾತಾಡೋಣ. ಈ ಅಧಿಕಾರಿಗಳಿಗೆ ಅಂತ ಯಾರು ಕೇಳೋರಿಲ್ಲ, ಹೇಳೋರಿಲ್ಲ ನಮ್ಗೆ ಯಾರು, ಪಾಪ ನಮ್ಮ ಜಾತಿ ಅಂತ ಹೇಳ್ಕೊಳ್ಳಾರ್ದಂತ ಪರಿಸ್ಥಿತಿ ಬಂದ್ಬಿಟ್ಟಾರ ಅವ್ರು. ಹಿಡಿದ್ರ ಬಿಲ್ಲೂರ ನಂತರ್ಗಳ ಮಾರೇ ನಿಮ್ಗೆ ಎಂತದ್ದು ಕೊಡೋದು, ಹಂಗಂತ ಪರಿಸ್ಥಿತಿ ಬಂದ ಪಾಪ ಅವಕ್ಕೆ ಇನ್ನೂ ಕೆಲವೊಬ್ರಿಗೆ ಪೋಸ್ಟಿಂಗ್ ಆಗಿಲ್ಲ, ಎಲ್ಲಿ ಬರ್ತಾ ಇದ್ವಿ ನಾವು. ಅವರು ಕೆಲವೊಬ್ಬ ರಾಜಕಾರಣಿಗಳಂತೂ ಕಠೋರ ಜಾತಿವಾದಿಗಳು. ಎಷ್ಟು ಜಾತಿವಾದಿಗಳಂದ್ರೆ ಒಂದು ಗ್ರಾಮ ಪಂಚಾಯತಿಯ ಬಿಲ್ ಕಲೆಕ್ಟರ್ಗೆ ಮೊದಲು ಮಾಡಿ ರೆಕಮೆಂಡ್ ಮಾಡ್ತಾರೆ, ಕಂಪ್ಯೂಟರ್ ಆಪರೇಟರ್ ಮೊದಲು ಮಾಡಿ ರೆಕಮೆಂಡ್ ಮಾಡ್ತಾರೆ, ಪಿಡಿಒಗೆ ಮೊದಲು ಮಾಡಿ ರೆಕಮೆಂಡ್ ಮಾಡ್ತಾರೆ. ಈ ರಾಜ್ಯದ ಘಟಾನುಘಟಿ ನಾಯಕರು ನಿಮಗೇನಾಗಿದಪ್ಪ, ನಮ್ಮ ರಾಜ್ಯದ ನೀವು ಕೂಡ ಪ್ರಭಾವಿಗಳಾದ್ರಿ, ನೀವು ಯಾಕೆ ಹೆದರ್ತ್ರಿ, ಬಹುಸಂಖ್ಯಾತರು ಇದ್ದೀರ್ರಿ ನೀವು. ನಮ್ಮ ಹಿರಿಯರು ಅವತ್ತಿನ ದಿನಗಳಲ್ಲಿ ಯಾರು ಹೇಳಿದಾರು ಸಿಎಂ ಆಗ್ತಿದ್ರು, ನೀವು ನಮ್ಮ ಜಾತಿ ಹೇಳ್ಕೊಳಾರ್ದಕ್ಕೆ ಇವತ್ತು ಈ ಪರಿಸ್ಥಿತಿ ಬಂದದ. ದಯವಿಟ್ಟು ಬಿಟ್ಬಿಡ್ರಪ್ಪ, ಬಿಟ್ಬಿಡ್ರಿ, ಇನ್ಮೇಲಾದ್ರೂ ಒಗ್ಗಟ್ಟಾಗೋಣ. ಇಲ್ಲ ಇನ್ನೊಂದು ಆರೋಪ ಮಾಡ್ತಾರೆ ಕೆಲವೊಬ್ರು, ಇವ ನಿನ್ನ ಮಗ ಹಿಂಗೆ ಮಾಡ್ಕೊಂತು ಅಂದ್ರೆ ಮುಂದ ಎಲ್ಲರೂ ಜಾಗೃತರಾದ್ರೆ ನಮ್ಗೇನು ಉಳಿಗಲ್ಲ. ನಮ್ಮ ಸಂಘಟನೆಗೆ ಎಷ್ಟು ಟಾರ್ಚರ್, ನೈಟ್ 10 ಗಂಟೆಗೆ ಕುಡಿದು ದಮ್ಕಿ ಹಾಕೋವಪ್ಪ, ಏ ನಿನ್ಗೆ ಹಂಗೆ ಮಾಡ್ತೀನಿ, ನೇ ನಿನ್ಗೆ ಹಿಂಗೆ ಮಾಡ್ತೀನಿ. ಯಾಕೆ ಮಾಡ್ತಾರಪ್ಪ, ನಿಮ್ಮ ಅಪ್ಪನ ಗಟ್ತೀನಿ ನಾನು, ಯಾಕೆ ಸಮಾಜದಾಗ ನಾವು ಸಂಘಟನೆ ಮಾಡೋದು ಬೇಡ. ಧಮ್ಕಿ ಹಾಕೋರು ಮಕ್ಕಳು, ಏನು ಇವ್ರ ಅಪ್ಪಂದು ಆಸ್ತಿ ಒಯ್ಯಕತ್ತಿ ನಾನು ನಮ್ಮೂರಿಗೆ ಅಂತ. ನಿಮ್ಮನ್ನು ನೀವು ಜಾಗೃತರಾದ್ರೆ ನಾನು ಯಾಕೆ ಮಾಡಕ್ಕೆ ಬರ್ತೀನಪ್ಪ, ನಾನು ಯಾಕೆ ಇವತ್ತು ಓಡಾಡ್ತಿದ್ದೆ. ನೀವು ಸಂಘಟಕರಾದ್ರೆ ನಾವ್ಯಾಕೆ ಓಡಾಡೋಂಥ ಪರಿಸ್ಥಿತಿ ಬರ್ತಿತ್ತು. ನಾನು ಏನಾಯ್ತಂತೇಳಿ ಕಳೆದ ಬಾರಿ ಜಯಂತ್ಯೋತ್ಸವದಲ್ಲಿ ನನ್ನ ಜೀವನ ಚರಿತ್ರೆ ನಮ್ದು ಹಿನ್ನೆಲೆ ಎಲ್ಲ ಹೇಳಿದ್ದೆ ನಾನು. ಇವತ್ತು ಯಾಕೆ ಹೇಳ್ತಾ ಇದ್ದೀನಂದ್ರೆ ಅರ್ಥ ಮಾಡ್ಕೊಳ್ಳಿ, ಇವತ್ತಾದರೂ ಜಾಗೃತರಾಗ್ರಿ.